ದೇಶಾದ್ಯಂತ ಮನೆ ಮಾಡಿದ ಚಂದ್ರಯಾನ ತ್ರೀ ಕುತೂಹಲ ಕಳೆದ ಬಾರಿಯ ತಪ್ಪು ಮರುಕಳಿಸದಂತೆ ಎಚ್ಚರಿಕೆ ವೈಫಲ್ಯ ಮೆಟ್ಟಿನಿಂದ ಇಸ್ರೋದಿಂದ ಮತ್ತೊಂದು ಪ್ರಯತ್ನ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜುಲೈ ಹದಿಮೂರು ಇಸ್ರೋ ಮುಹೂರ್ತನ ಫಿಕ್ಸ್ ಮಾಡಿದೆ ಚಂದ್ರಯಾನ ತ್ರೀ ಈ ಬಾರಿ ಚಂದ್ರನ ಕಕ್ಷೆಗೆ ನಾವು ತಲುಪಲೇಬೇಕು ಅಂದುಕೊಂಡಿದ್ದನ್ನು ಸಾಧಿಸಲೇಬೇಕು ಒಂದು ಕಡೆ ರಷ್ಯಾ ಮತ್ತೊಂದು ಕಡೆ ಅಮೇರಿಕಾ ಮತ್ತೊಂದು ಕಡೆ ಚೀನಾ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಚಂದ್ರನ ಅಂಗಳದಲ್ಲಿ ಕಾಲಿಡೋಕೆ ತುಂಬಾ ಹಪ ಇವೆ ಇವುಗಳ ನಡುವೆ ಇನ್ನೇನು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಇಸ್ರೋ ಕಚೇರಿಯಲ್ಲಿ ಸ್ವೀಟ್ ಬಾಕ್ಸ್ನ ಓಪನ್ ಮಾಡಿ ತಿನ್ನಿಸಬೇಕಿತ್ತಷ್ಟೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳ್ಳಂಬೆಳಗ್ಗೆ ಬಂದು ಇಸ್ರೋದಲ್ಲಿ ಆಫ್ ಕಚೇರಿಯಲ್ಲಿ ಕುಳಿತುಕೊಂಡಿದ್ದರು ಎಲ್ಲವೂ ಅಂದುಕೊಂಡಂತೆ ಆಗಿತ್ತು ಎಲ್ಲವೂ ಸೂಕ್ತವಾಗಿ ಆಗಿತ್ತು ಎಲ್ಲ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳಿಗಿಂತ ಮೊದಲು ಚಂದ್ರಯಾನದಲ್ಲಿ ಯಶಸ್ವಿ ಆಗಬೇಕಿತ್ತು ಚಂದ್ರಯಾನ ಟೂನಲ್ಲಿ ಆದರೆ ಕೊನೆಯ ಕ್ಷಣದಲ್ಲಿ ಎಡವಟ್ಟು ಹೊಡಿತು ಇಸ್ರೋ ಅಧ್ಯಕ್ಷರು ಅವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭುಜದ ಮೇಲೆ ತಲೆಯನ್ನಿಟ್ಟು ಕಣ್ಣೀರು ಹಾಕ್ಬಿಟ್ರು ನಮ್ಮ ಆಗಲಿಲ್ಲ ಕ್ಷಮಿಸಿ ಅಂತ ನರೇಂದ್ರ ಮೋದಿಯವರು ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಮತ್ತೊಂದು ಪ್ರಯತ್ನ ಮಾಡಿ ಮತ್ತೊಂದು ಪ್ರಯತ್ನ ಮಾಡಿ ಮರಳಿ ಯತ್ನವೋ ಮಾಡಿ ಅಂತ ಆ ಮರಳಿ ಯತ್ನ ಇದೀಗ ಜುಲೈ ಹದಿಮೂರನೇ ತಾರೀಕು ಇಸ್ರೋದಿಂದ ಮತ್ತೊಮ್ಮೆ ಚಂದ್ರಯಾನ ತ್ರೀ ಕಳೆದ ಬಾರಿಯ ಚಂದ್ರಯಾನ ಟೂನಲ್ಲಿ ಲ್ಯಾಂಡರ್ ವಿಕ್ರಮ್ಗೆ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಹತ್ತಿರದಲ್ಲಷ್ಟೇ ಫ್ಲಾಪ್ ಆಯಿತು ಇನ್ನೊಂದು ಅಂದರೆ ಕಣ್ಮಿಟುಕ್ಸೋ ಅಷ್ಟರಲ್ಲಿ ಅದು ಮಿಸ್ ಆಗಿದ್ದು ಇಲ್ಲಾಂದರೆ ಚಂದ್ರಯಾನ ಟೂನೇ ಯಶಸ್ವಿ ಆಗಿಬಿಡ್ತಿತ್ತು ಎಸ್ ಇಲ್ಲಿಂದ ಮುಂದಕ್ಕೆ ಸೇರಿಸ್ಕೊಳ್ಳಿ ಚಂದ್ರಯಾನ ಟೂನಲ್ಲಿ ಆದಂಥ ಮೈನ್ಯೂಟ್ ಮಿಸ್ಟೇಕ್ಗಳು ಏನು ಅವೆಲ್ಲವನ್ನು ಕೂಡ ಪರಿಗಣಿಸಿಕೊಂಡು ಅವೆಲ್ಲವನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಅದರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ವರ್ಕ್ ಮಾಡಿರುವಂಥ ಇಸ್ರೋ ಇದೀಗ ಚಂದ್ರಯಾನ ತ್ರೀಗೆ ಸಜ್ಜಾಗಿದೆ ಪೆಲೋಡ್ ಈಗಾಗಲೇ ಲಾಂಚಿಂಗ್ ಪ್ಯಾಡ್ ನಲ್ಲಿ ಸ್ಥಾಪಿಸಲಾಗಿದ್ದು ಲ್ಯಾಂಡಿಂಗ್ ತಂತ್ರಜ್ಞಾನವನ್ನ ವ್ಯವಸ್ಥಿತವಾಗಿ ಬದಲಿಸಿಕೊಂಡಿದೆ ಅರವತ್ತೊಂದು ವರ್ಷಗಳಲ್ಲಿ ಇಸ್ರೋ ಮೂವತ್ತ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಆ ಎಲ್ಲ ಅನುಭವಗಳನ್ನ ಈ ಬಾರಿ ಚಂದ್ರಯಾನ ತ್ರೀಗೆ ವಿನಿಯೋಗ ಮಾಡಕ್ಕೆ ಇಸ್ರೋ ಸಜ್ಜಾಗಿದೆ ಯಾಕೆಂದ್ರೆ ಆ ಕಳೆದ ಬಾರಿಯ ಕ್ಷಣವನ್ನ ಮರೆಯೋಕ್ಕಾಗಲ್ಲ ಆಗ ಇಸ್ರೋ ಅಧ್ಯಕ್ಷರಾಗಿದ್ದಂತ ಶಿವನ್ ಅವರು ಪ್ರಧಾನಿ ಮೋದಿ ಅವರ ಬುಜ್ಜದ ಮೇಲೆ ಕಣ್ಣನ್ನು ಇಟ್ಟು ಅದು ಫ್ಲಾಪ್ ಆದಾಗ ಜಸ್ಟ್ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಅದು ತನ್ನ ಕಕ್ಷೆಯನ್ನು ತಲುಪೋಕೆ ವಿಫಲರಾದಾಗ ಕಣ್ಣೀರಿಟ್ಟಿದ್ರು ಇಡೀ ವಿಶ್ವ ಭಾರತವನ್ನು ಬೆರುಗಣ್ಣಿನ ನೋಡ್ತಿತ್ತು ನಾವೆಲ್ಲ ಅದಕ್ಕೆ ವಿಟ್ನೆಸ್ ಆಗಿದ್ವಿ ಅವತ್ತಿನ ದಿನ ಬೆಳಿಗ್ಗೆನೆ ಆಫೀಸಿಗೆ ಬಂದುಬಿಟ್ಟು ಕಾಯ್ತಾ ಇದ್ವಿ ಎಲ್ಲರೂ ಕೂಡ ಇನ್ನೇನು ಸಕ್ಸಸ್ ಅಂತ ಹೇಳ್ತಾರೆ ಸಕ್ಸಸ್ ಅಂತ ಹೇಳ್ತಾರೆ ಅಂತ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಿಸ್ ಆಗೋಗ್ಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈ ಹದಿಮೂರರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಬಾರಿ ಚಂದ್ರಯಾನ ತ್ರೀ ಅಂದರೆ ಉಡಾವಣೆಗೊಳ್ಳಲಿದೆ ಮತ್ತೊಂದು ಮುಖ್ಯವಾದ ಅಂಶ ಚಂದ್ರಯಾನ ತ್ರೀಗೆ ಕೂಡ ಬಾಲಿ ಹಾಲಿವುಡ್ನ ಸಿನಿಮಾಗೆ ಆಗುವ ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಭಾರತ ಸಜ್ಜಾಗಿದೆ ಹಾಲಿವುಡ್ನ ಔತ ಟು ಸಿನಿಮಾಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಔತಾರ್ ಟೂಗೆ ಖರ್ಚಾಗಿದ್ದರೆ ಚಂದ್ರಯಾನ ತ್ರೀಗೆ ಭಾರತ ಖರ್ಚು ಮಾಡಿರೋದು ಕೇವಲ ಆರುನೂರು ಕೋಟಿಗಳನ್ನು ಮಾತ್ರ ಹಾಲಿವುಡ್ ಸಿನಿಮಾ ಅವತಾರ್ ಟೂಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಚಂದ್ರಯಾನ ತ್ರೀಗೆ ಕೇವಲ ಆರುನೂರು ಕೋಟಿಗಳನ್ನು ಮಾತ್ರ ಖರ್ಚು ಮಾಡಿದೆ ಒಟ್ನಲ್ಲಿ ಜುಲೈ ಹದಿಮೂರು ಇಡೀ ವಿಶ್ವ ಭಾರತದತ್ತ ನೋಡ್ತಾ ಇರುತ್ತೆ ಚಂದ್ರಯಾನ ತ್ರೀ ವೀಕ್ಷಕರೇ ಚಂದ್ರಯಾನ ತ್ರೀ ಯಶಸ್ವಿ ಆಗಲಿ ಅಂತ ನಾವು ಕೂಡ ವಿಶ್ವ ನೀವು ಕೂಡ ವಿಡಿಯೋ ಬಗ್ಗೆ ಕಾಮೆಂಟನ್ನು ಮಾಡಿ ಧನ್ಯವಾದಗಳು